ಸೆಪ್ಟೆಂಬರ್ 26ರಂದು ವೀರ ಅಮರ ಜ್ಯೋತಿ ಕಾರ್ಯಕ್ರಮ. ಬಾಂಗ್ಲಾದೇಶ ಜೊತೆಗಿನ ಯುದ್ಧ ಗೆದ್ದ 50 ವರ್ಷದ ಸವಿ ನೆನಪಿಗಾಗಿ, ಆ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿದ ಸೈನಿಕರ ಸವಿ ನೆನಪಿಗಾಗಿ ಇದೇ ತಿಂಗಳು 26ರಂದು ವೀರ ಅಮರ ಜ್ಯೋತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಸೆಪ್ಟೆಂಬರ್ 26ರಂದು ವೀರ ಅಮರ ಜ್ಯೋತಿ ಕಾರ್ಯಕ್ರಮ ಜರುಗಲಿದ್ದು, ತಾಲೂಕಿನ ಎಲ್ಲ ಮಾಜಿ ಸೈನಿಕರು, ಅವರ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಪಾಲ್ಗೊಳ್ಳಬೇಕೆಂದು ಅಥಣಿ ತಹಸೀಲ್ದಾರ್ ದುಂಡಪ್ಪ ಕೋಮಾರ್ ಅವರು ಹೇಳಿದರು. ಅವರು ಅಥಣಿಯ ಆರ್ ಎಚ್ ಕುಲಕರ್ಣಿ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಸೆಪ್ಟೆಂಬರ್ 26ರಂದು ಇಡೀ ಭಾರತಾದ್ಯಂತ ಜರುಗುತ್ತಿರುವ ಈ ವೀರ ಅಮರ ಜ್ಯೋತಿ ಕಾರ್ಯಕ್ರಮಕ್ಕೆ ತಾಲೂಕಿನ ವತಿಯಿಂದ ಬೇಕಾದ ಸಕಲ ಸೌಲಭ್ಯ ನೀಡಲಾಗುತ್ತಿದೆ ಎಂದರು. ಸೆಪ್ಟೆಂಬರ್ 26ರಂದು ಇಡೀ ಭಾರತ ದೇಶದಾದ್ಯಂತ ವೀರ ಜ್ಯೋತಿಯನ್ನು ಎಲ್ಲ ಏನು ಬಾಂಗ್ಲಾದೇಶದಲ್ಲಿ ಅವರ ಒಂದು ನೆನಪಿಗಾಗಿ 50 ವರ್ಷ ಗತಿಸಿದೆ. ಆ ಒಂದು ದೇಶಪ್ರೇಮ ಮತ್ತು ದೇಶಭಕ್ತಿಯನ್ನು ಮತ್ತು ದೇಶ ಕಾಯುವಂಥ ಸೈನಿಕರ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನು ಹೊಂದಲಿ ಅನ್ನುವಂಥ ಒಂದು ಸರ್ಕಾರದ ಉದ್ದೇಶ. ಅಂಥ ಒಂದು ಇದನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು 26ನೇ ತಾರೀಕಿಗೆ ಅಥಣಿ ತಾಲೂಕಿನಲ್ಲಿ ಒಂದು ಫಂಕ್ಷನ್ ಇಟ್ಟುಕೊಂಡಿದ್ದಾರೆ. ಆ ಒಂದು ಫಂಕ್ಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಸುದ್ದಿ ನಮ್ಮ ಸೈನಿಕ ಅಧಿಕಾರಿಗಳು ಅವ್ರ ಟೀಮು ಎಲ್ಲ ಬಂದಿದೆ. ಅವರಿಗೆ ನಾವು ಇರಲಿಕ್ಕೆ ಅವರ ನಾಷ್ಟಾ ಏನು ಬೇಕು, ಅವ್ರಿಗೆ ಏನೇನು ಬೇಕಂತ ಹೇಳ್ತಾರೆ ಅದನ್ನೊಂದು ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ನಾವು ಮಾಡಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಆ ಒಂದು ಕೆಲಸಕ್ಕೆ ಅವ್ರಿಗೆ ನಾವು ಪೂರಾ ಸಹಕಾರ ನಮ್ಮ ಅಥಣಿ ತಾಲೂಕಿನಿಂದ ಇದೆ ಅಂತ ನಾನು ಹೇಳಕ್ಕೆ ಸರ್. ಅವತ್ತೇನು ಸನ್ಮಾನ ಇದೆ, ಅವತ್ತು ವೀರಚಕ್ರ ಯಾವ ಏನು ಗ್ಯಾಲೆಂಟ್ರಿ ಅವಾರ್ಡ್ಸ್ ನಿಮ್ಗೆ ತೊಗೊಂಡಿದ್ದಾರಲ್ಲ, ಆ ಒಂದು ಯುದ್ಧದಲ್ಲಿ ತೀರ್ಕೊಂಡವ್ರಿಗೆ ಮತ್ತು ವಿಧವೆ ಆದವರಿಗೆ ಅವರನ್ನೆಲ್ಲ ಈ ಸ್ಟೇಜ್ ಮುಖಾಂತರ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು. ನಂತರ ಮಾತನಾಡಿದ ಮಾಜಿ ಸೈನಿಕ ನಿಂಗಪ್ಪ ದೊಡ್ಡನವರ್, 1971ರಲ್ಲಿ ಬಾಂಗ್ಲಾ ಯುದ್ಧ ಗೆದ್ದ ಸವಿ ನೆನಪಿಗಾಗಿ MLA RC ಸೆಂಟರ್ ವತಿಯಿಂದ ಯುದ್ಧದಲ್ಲಿ ಮಡಿದ ಸೈನಿಕರ ಸಮಾಧಿಯನ್ನು ತೆಗೆದುಕೊಂಡು ದಿಲ್ಲಿ ಅಮರ ಜ್ಯೋತಿಗೆ ಮುಟ್ಟಿಸಲಾಗುವುದು ಹಾಗೂ ಯುದ್ಧದಲ್ಲಿ ವೀರ ಮರಣ ಹೊಂದಿದ ಸೈನಿಕರಿಗೆ ಸನ್ಮಾನ ಮಾಡಿ ವೀರ ಚಕ್ರ ಪ್ರದಾನ ಮತ್ತು ವಿಧವೆಯಾದ ಅವರ ಕುಟುಂಬಸ್ಥರಿಗೂ ಸನ್ಮಾನ ಮಾಡಲಾಗುತ್ತಿದೆ. ಜೊತೆಗೆ ಆ ದಿನಪೂರ್ತಿ ಸೈನಿಕರಿಂದ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಈ ಸಂದರ್ಭದಲ್ಲಿ ಮೇಜರ್ ಅಬ್ದುಲ್ ಹಮೀದ್, ಮೇಜರ್ ಎನ್ ಶ್ರೀರಾಮ್, ನಾಯಕ್ ಸುಬೇದಾರ್, ಬಾಳು ಜಾಧವ್, ಹವಾಲ್ದಾರ್ ಸುರೇಶ್ ಕೋತ್, ಸತ್ಯಪ್ಪ ಮೆಂಡಿಗೆರೆ, SS ಸೊಂದಕರ್, SJ ಹವಾಲ್ದಾರ್, ಅಶೋಕ್ ಬೆಟಗೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಕಲ್ಲಪ್ಪ ಕುಣಾಳ್, ಅಥಣಿ. ದೇಶದ ವಿದ್ ಸಂಘಟ ವಿದ್ ಜಯ ಆದ ಉಪಲಕ್ಷದಾಗ ಒಂದು ಗೋಲ್ಡನ್ ಜೂಬ್ಲಿ ಟೈಪ್ ಯಾರು ಪಾರ್ಟಿಸಿಪೇಟ್ ಮಾಡ್ಯಾರು ಜೀವಂತ ಅದಾರು ಅವ್ರ ಸಲುವಾಗಿ ಒಂದು ಸೆಲೆಬ್ರೇಟ್ ಪಾರ್ಟಿ ಮಾಡ್ಲತ್ತಾರ ನಮ್ಮ ಸೈನಿಕರು MLA RC ಸೆಂಟರ್ದಿಂದ. ಅದು ಜ್ಯೋತ್ ದಿಲ್ಲಿದಿಂದ ಬರ್ತಾ ಇದೆ, ಜ್ಯೋತ್ ಬೆಳಗಾವಿ ಬಂದು ಬೆಳಗಾವಿದಿಂದ ಇಲ್ಲಿ ಅಥಣಿಗೆ ಮುಕ್ತಾಯ ಆಗ್ತೈತಿ. ಆ ಜ್ಯೋತದಿಂದ ಇಲ್ಲಿ ಯುದ್ಧದಲ್ಲಿ ಮಡದಂಥ ಸೈನಿಕರು ಯಾರದ ಇದ್ದ 3 ಜನ ಅದರು, ಅವ್ರ 3 ಮನೆಯಿಂದ ಮಣ್ಣನ್ನು ತೊಗೊಂಡು ಹೋದ ದಿಲ್ಲಿಗೆ ಹೋಗಿ ವೀರ ಅಮರ್ ಜ್ಯೋತ್ ದಿಲ್ಲಿ ಆರ್ಮಿ ಹೆಡ್ಕ್ವಾರ್ಟರ್ದಾಗ ಐತಿ, ಅದು ಅಲ್ಲಿ ಹೋಗಿ ಇದು ಮುಟ್ಟಿಸೋದೈತಿ. ಆ ಕಾರ್ಯಕ್ರಮವನ್ನು 26ನೇ ತಾರೀಕಿಗೆ ಹಮ್ಮಿಕೊಳ್ಳಲಾಗಿದೆ. ಎರಡನೇ ವಿಷಯ ಅಂದರೆ ಎಷ್ಟು ವಿಧವೆಯರು ಅದರು, ಎಷ್ಟು ಸೈನಿಕರ ಬ್ಯಾಲೆನ್ಸ್ ಅದರು, ಅವ್ರಿಗೂ ಎಲ್ಲ ಒಂದು ಸನ್ಮಾನವನ್ನು ಮಾಡೋಕೆ ಇಚ್ಛೆ ಇಟ್ಟುಕೊಂಡಿದ್ದಾರೆ. ಇದು MLA RC ಸೆಂಟರ್ ಅಂಡರ್ದಾಗ ಕಮಾಂಡಿಂಗ್ ಅಂಡರ್ದಾಗ ಆಗ್ಲಾದಿತ್ತು.